ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿ ನಗರ ಮತ್ತು ತಾಲೂಕಿನಲ್ಲಿ ಇಂದು 13 ಮಂದಿಗೆ ಕೊರೋನಾ ಸೋಂಕು. 2020 ಅಕ್ಟೋಬರ್ 21ರಂದು ಬುಧವಾರ ನಗರ ಮತ್ತು ತಾಲೂಕಿನ ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ರ್ಯಾಪಿಡ್ ಆಂಟಿಜೆನ್ ಟೆಸ್ಟ್ ಕಿಟ್ಗಳ ಮೂಲಕ ತಪಾಸಣೆಯಲ್ಲಿ ಒಬ್ಬರಿಗೆ ಮತ್ತು ಆರ್ಟಿಪಿಸಿಆರ್ ಮೂಲಕ ತಪಾಸಣೆಯಲ್ಲಿ 11 ಮಂದಿ ಸೇರಿ ಒಟ್ಟು 12 ಮಂದಿಗೆ ಕೊರೋನಾ ಸೋಂಕು ಇರುವುದು ದೃಢಪಟ್ಟಿದೆ. ಇಂದು ಚಿಂತಾಮಣಿ ನಗರದಲ್ಲಿ 9 ಮಂದಿಗೆ ಮಾತ್ರ ಕೊರೋನಾ ಸೋಂಕು ಕಾಣಿಸಿಕೊಂಡರೆ ತಾಲೂಕಿನ ಗ್ರಾಮಾಂತರ ಪ್ರದೇಶದಲ್ಲಿ 3 ಮಂದಿಗೆ ಸೋಂಕು ಕಾಣಿಸಿಕೊಂಡಿದೆ. ಇಂದು ಗ್ರಾಮಾಂತರ ಪ್ರದೇಶದಲ್ಲಿ ಸೋಂಕಿತ ಸಂಖ್ಯೆ ಕ್ಷೀಣಿಸಿದರೆ ನಗರದಲ್ಲಿಯೂ ಸಹ ಕ್ಷೀಣಿಸಿದೆ. ಚಿಂತಾಮಣಿ ನಗರದ ಎನ್ಆರ್ ಬಡಾವಣೆ, ತಿಮ್ಮಸಂದ್ರ, ಅಂಜಿನಿ ಬಡಾವಣೆ, ಕನಂಪಲ್ಲಿ, ಶಾಂತಿನಗರ, ಗಾಣಿಗರಪೇಟೆ, ಎಂಜಿ ರಸ್ತೆ, ಎನ್ಎನ್ಟಿ ಬಡಾವಣೆ ಮತ್ತು ತಾಲೂಕಿನ ಟಿಎಚ್ಒ ಕಚೇರಿ ಸೇರಿ ತಲಾ ಒಬ್ಬೊಬ್ಬರಿಗೆ ಸೇರಿ ಒಟ್ಟು 9 ಮಂದಿಯಲ್ಲಿ ಇಂದು ಕೊರೋನಾ ಸೋಂಕು ಕಾಣಿಸಿಕೊಂಡಿದೆ. ಇನ್ನು ತಾಲೂಕಿನ ಕುರುಬೂರು ಪ್ರಾಥಮಿಕ ಆರೋಗ್ಯ ಕೇಂದ್ರದ ವ್ಯಾಪ್ತಿಯಲ್ಲಿ 2 ಮತ್ತು ಕೆಂಚಾರಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವ್ಯಾಪ್ತಿಯಲ್ಲಿ 1 ಸೇರಿ ಒಟ್ಟು 3 ಮಂದಿಗೆ ಮಾತ್ರ ಸೋಂಕು ದೃಢಪಟ್ಟಿದೆ. ನಗರ ಮತ್ತು ತಾಲೂಕಿನ ಸೋಂಕಿತರ ಸಂಪರ್ಕದಲ್ಲಿರುವ ಮೊದಲ ಸಂಪರ್ಕ ಮತ್ತು 2ನೇ ಸಂಪರ್ಕದಲ್ಲಿರುವವರನ್ನು ತಪಾಸಣೆಗೆ ಸೂಚಿಸಲಾಗಿದೆ. ಸೋಂಕು ತಗುಲಿದ ನಗರ ಪ್ರದೇಶದ ಸೋಂಕಿತರ ಮನೆಗಳನ್ನು ನಗರಸಭೆ ಗ್ರಾಮಾಂತರ ಪ್ರದೇಶದಲ್ಲಿ ಗ್ರಾಮ ಪಂಚಾಯತಿ ವತಿಯಿಂದ ಸೋಂಕಿತರ ಮನೆಗಳನ್ನು ಸೀಲ್ ಡೌನ್ ಮಾಡಿ ಔಷಧಿಯನ್ನು ಸಿಂಪಡಣೆ ಮಾಡಲಾಗಿದೆ. ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಸ್ವಾತಿ, ನಗರ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ಬಸವ ಮಂಜೇಶ್, ತಾಲೂಕು ಆರೋಗ್ಯ ನಿರೀಕ್ಷಕ ಶ್ರೀನಿವಾಸ ರೆಡ್ಡಿ ಮತ್ತು ದೇವರಾಜ್ ಸೇರಿದಂತೆ ನಗರದ ಸಾರ್ವಜನಿಕ ಆಸ್ಪತ್ರೆ ವೈದ್ಯರ ತಂಡ ಮತ್ತು ತಾಲೂಕಿನ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಎಲ್ಲ ವೈದ್ಯರ ತಂಡ ಮತ್ತು ಸಿಬ್ಬಂದಿ ಇಂದು ಸೋಂಕು ತಪಾಸಣೆಯ ನೇತೃತ್ವವನ್ನು ವಹಿಸಿದ್ದರು. Thank you.